ಈ ಪ್ರತಿಭಟನಾ ಕಾರ್ಯಕ್ರಮ ಅದರಲ್ಲೂ ಕೇಂದ್ರ ಸರ್ಕಾರದ ಮೋದಿಯವರ ನಡೆ ಬಗ್ಗೆ ವಿರೋಧಿಸತಕ್ಕಂಥದ್ದು ಸೋನಿಯಾ ಮೇಡಮ್ ರವರಿಗೆ ವಿನಾಕಾರಣ ಕಿರುಳುಕುಳ ನೀಡತಕ್ಕಂಥ ಒಂದು ಏನು ಇವರ ಧೋರಣೆ ಇದೆ ಇದನ್ನು ಖಂಡಿಸಿ ಸೋನಿಯಾ ಮೇಡಮ್ ರವರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀವಿ ಕಾಂಗ್ರೆಸ್ ಪಕ್ಕ ಇಡೀ ದೇಶದಲ್ಲಿ ಅವರಿಗೆ ನೈತಿಕ ಬೆಂಬಲ ಸೂಚಿಸೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅವರ ಆ್ಯಕ್ಷನ್ಸನ್ನು ಖಂಡಿಸೋದಕ್ಕೋಸ್ಕರ ನಾವು ಇವತ್ತು ಚಳವಳಿ ಮಾಡಿದ್ದೀವಿ ಮಂಡ್ಯ ಜಿಲ್ಲೆಗೆ ಚಳವಳಿಗೆ ಒಂದು ಇತಿಹಾಸ ದೊಡ್ಡ ಇತಿಹಾಸ ಇದೆ ಅದು ಇಲ್ಲವಲ್ಲ ಅಂತ ಬೇಜಾರಾಗಿದೆ ಆ ಮಂಡ್ಯ ಜಿಲ್ಲೆಯ ನಾಯಕರ ಉರುಪು ಅಂದಿನ ನಾಯಕರುಗಳು ಅದು ಸೌಕರ್ ಚೆನ್ನೈನವರು ಇರ್ಬೋದು ಎಚ್ ಕೆ ವೀರಣ್ಣಗೌಡರು ಇರ್ಬೋದು ಕೆ ವಿ ಶಂಕರಗೌಡರು ಇರ್ಬೋದು ಎಚ್ ಡಿ ಚೌಡಯ್ಯನವರು ಇರ್ಬೋದು ಜಿ ಮಾದೇಗೌಡರು ಇರ್ಬೋದು ಇವರೆಲ್ಲರ ಕೊಡುಗೆ ಅಪಾರವಾದದ್ದು ಮಂಡ್ಯ ಜಿಲ್ಲೆ ಇಡೀ ದೇಶಕ್ಕೆ ಒಂದು ಮಾದರಿ ವಿಶೇಷವಾಗಿ ಗುಜರಾತ್ನವರು ಎಲ್ಲ ತಗೊಂಡೋಗಿ ಶ್ರೀಮಂತರಾಗಿದ್ದು ಇಲ್ಲಿಂದನೇ ಬೆಲ್ಲ ಮಾರಕ್ಕೆ ಶುರು ಮಾಡಿದ್ದು 50 ವರ್ಷಗಳ ಹಿಂದೆ ಬೇರೆ ದೇಶಕ್ಕೆ ಎಲ್ಲೂ ಹೋಗಲಿಲ್ಲ ಬೇರೆ ರಾಜ್ಯಕ್ಕೆ ಎಲ್ಲೂ ಹೋಗಲಿಲ್ಲ ಮಂಡ್ಯ ಜಿಲ್ಲೆಗೆ ಗುಜರಾತ್ನವರೆಲ್ಲ ಬಂದು ಬಕೆಟ್ ಬೆಲ್ಲ ಮಾಡ್ಕೊಂಡೋಗಿ ಶ್ರೀಮಂತರಾಗ್ಬಿಟ್ಟು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಇದೊಂದು ಕತೆ ಇದೆ ಗೊತ್ತಾ ಒಂದು ಹಳೆ ಕಾಲದಲ್ಲಿ ಕಾಶಿ ಯಾತ್ರೆಗೆ ಹೋಗ್ತಿದ್ರಂತೆ ವಯಸ್ಸಾದವರು ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲ ಪುಣ್ಯದ ಕೆಲಸ ಮಾಡಿಬಿಟ್ಟು ದಾನ ಧರ್ಮ ಇದ್ದದ್ದೆಲ್ಲ ಕೊಟ್ಬಿಟ್ಟು ಹೊರಟೋಗ್ತಾರೆ ಜೊತೆಗೆ ಊಟನೂ ಎಲ್ಲರೂ ಉಪಚಾರ ಎಲ್ಲ ಮಾಡೋಗ್ತಾರೆ ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಇವತ್ತು ನನಗೆ ಫ್ಲೈಟ್ ಇರಲಿಲ್ಲ ಅಥವಾ ಇದಿರಲಿಲ್ಲ ಕಾಡಲ್ಲಿ ನಡ್ಕೊಂಡು ಹೋಗೋಂಥ ಸಂದರ್ಭದಲ್ಲಿ ಒಂದು ವ್ಯಾಘ್ರ ಹುಲಿ ಎರಡು ತೊಡೆಗಳು ಶಕ್ತಿ ಇಲ್ಲದೆ 16 ದಿನಗಳಿಂದ ಊಟ ಇಲ್ಲದೆ ಬಳಲ್ತಾ ಇರ್ತದಂತೆ ಇವರು ಹೋಗೋಂಥ ಸಂದರ್ಭದಲ್ಲಿ ನನಗೆ ನೀರಾದರೂ ಕೊಡಿ ಸ್ವಲ್ಪ ಊಟ ಆದರೂ ಕೊಡಿ ನಾನು ಬದುಕಬೇಕು ಸಹಾಯ ಮಾಡಿ ನೀವು ಪುಣ್ಯ ಕಟ್ಕೊಳ್ಳಿ ನೀವೆಲ್ಲ ಮಾಡಿದಿರಿ ಈ ಪ್ರಾಣಿಗೆ ಸಹಾಯ ಮಾಡೋದ್ರ ಮೂಲಕ ಪುಣ್ಯ ಕಟ್ಕೊಳ್ಳಿ ಅಂತಿದ್ದಂತೆ ಅವರು 4-5 ಸಾರಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರಂತೆ ಹೋಗ್ಲೋ ಕೊಡ್ಲೋ ಬಿಡ್ಲೋ ಅಂತ ಬಿಡೋಕ್ಕೆ ಹೋದರೆ ಎಲ್ಲಿ ತಿಂದಾಕ್ಬಿಡ್ತೋ ನಮ್ಮನ್ನೇ ಅಂತ ಬಿಡದೆ ಹೋದರೆ ಹೋಗ್ಬಿಟ್ರೆ ಹಾಗೆ ಕೊಡದೆ ಹೋದರೆ ಎಲ್ಲಿ ನಮಗೆ ಕರ್ಮ ಬರ್ತದೆ ಅಂತೇಳಿ ಅವರು ವಾಪಸ್ಸು 4-5 ಸಾರಿ ಹೋಗಿ ಬಂದು ಧರ್ಮ ಕಟ್ಕೊಳ್ಳೋಣ ತಿಂದರೂ ಪರವಾಗಿಲ್ಲ ಅಂಥೇಳಿ ಹೋಗಿ ಅವರು ಆಹಾರ ಮತ್ತು ನೀರು ಕೊಡ್ತಾರಂತೆ ತಿಂದಾದ ಮೇಲೆ ಹೇಳುತ್ತಂತೆ ನನ್ನ ತೊಡೆಯಲ್ಲಿ ಶಕ್ತಿ ಇಲ್ಲ ನಾನು ಎಲ್ಲೂ ಹುಡುಕೊಂಡು ಹೋಗೋದಿಲ್ಲ ಈಗ ನೀವು ನನಗೆ ಆಹಾರ ಆಗಿ ಪುಣ್ಯ ಕಟ್ಕೊಳ್ಳಿ ಅಂಥೇಳಿ ಅವ್ರನ್ನೇ ತಿನ್ನುತ್ತಂತೆ ಹಂಗೆ ಈ ಸರ್ಕಾರ ನಮಗೊಂದು ಅವಕಾಶ ಕೊಡಿ ನಾವು ರಾಷ್ಟ್ರವನ್ನೇ ಅಭಿವೃದ್ಧಿ ಮಾಡ್ತೀವಿ ಅಂದರು ಏನು ಅಭಿವೃದ್ಧಿ ಮಾಡಿದ್ರು ಒಂದು ಕೈಗಾರಿಕೆ ಬರಲಿಲ್ಲ ಟ್ರೈನ್ ರೈಲ್ವೆ ಇದ್ದಿದ್ದು ಏನಿಲ್ಲ ಒಂದು ಟ್ರೈನನ್ನು ಅದನ್ನು ಪ್ರೈವೇಟೈಸೇಷನ್ ಮಾಡೋಕೆ ಕೊಟ್ಟಿದ್ದಾರೆ ಫ್ಲೈಟ್ ಮಾಡಿದ್ರು ಫ್ಯಾಕ್ಟ್ರಿಗಳು ಮಾಡಿದ್ರು ಈಗ BML ಮಾಡೋಕೆ ಕೊಟ್ಟಿದ್ದಾರೆ 65 ವರ್ಷ ಸತತವಾಗಿ ಲಾಭ ಮಾಡೋದ್ರ ಜೊತೆಗೆ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡಿತ್ತು GST ನಾನು ಹೇಳುತ್ತೀನಲ್ಲ ಉಸಿರಾಡಿದ್ರು GST ಕೊಡಬೇಕಾಗ್ತದೆ ಇನ್ನು ಮಕ್ಕಳು ಹುಟ್ಟಿದ್ರು ಅದಕ್ಕೂ GST ಕೊಡಬೇಕಾಯ್ತದೆ ಈ ಹಾಲಿಗೆ ತಂದಿದ್ದಾರೆ ಮೊಸರಿಗೆ ತಂದಿದ್ದಾರೆ ಇನ್ನು ಮುಂದೆ ಯಾವುದೇ ಇದಕ್ಕೆ ಬರ್ತದೆ ಬ್ಯಾಂಕಲ್ಲಿ ನಿಮ್ಮ ಹಣ ನೀವು ಡ್ರಾ ಮಾಡಿದ್ರೆ ಅದಕ್ಕೂ ಚೆಕ್ಗೆ ಹಣ ಆಗ್ತದೆ ಅದರಿಂದ ಬ್ಯಾಂಕುಗಳು ಏನಾದರೂ ತವರೂರು ಇದ್ರೆ ಕರ್ನಾಟಕ ನೀವು ವಿಜಯ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಕರ್ನಾಟಕ ಬ್ಯಾಂಕು ಕೆನರಾ ಬ್ಯಾಂಕು ಇಡೀ ದೇಶ ಬೇರೆ ದೇಶಗಳಲ್ಲಿ ಶಾಖೆ ತೆಗೆಯೋದ್ರ ಮೂಲಕ ಕರ್ನಾಟಕದ ಜನತೆಗೆ ಹೆಚ್ಚು ಕೆಲಸವನ್ನು ಕೊಟ್ಟಿದ್ದಂಥ ಬ್ಯಾಂಕುಗಳು ಇವತ್ತು ಯಾರ ಜೊತೆಯಲ್ಲಿ ಮರ್ಜಾಗಿದ್ದಾವೆ ಅವೆಲ್ಲ ಎಲ್ಲಿದೆ ಘಟ್ಟದವರು ಕರ್ನಾಟಕದವರು ಆಳವರು ಯಾರೋ ಆದ್ದರಿಂದ ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಸ್ವಾತಂತ್ರ್ಯದ ನಂತರ ಯಾವತ್ತೂ ಬಂದಿರಲಿಲ್ಲ